ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ನನಗೆ ಯಾರಿಗೆ ಎಷ್ಟು ಅದೃಷ್ಟ ಸಿಕ್ತೋ ಗೊತ್ತಿಲ್ಲಪ್ಪ. ನಾನು ಅಣ್ಣ ಇಬ್ರು ಅವ್ರ ಹಾಲಲ್ಲಿ ಬೆಳಗ್ಗೆ 11 ಗಂಟೆ ಕೂತ್ರೆ 5 ಗಂಟೆವರೆಗೂ ಕೂತ್ಕೊಂಡು ಮಾತಾಡ್ತೀವಿ. ಏನ್ ಮಾತಾಡಿದ್ರೆ ಇವತ್ತು ನಾನು ನೆನೆಸ್ಕೊಂಡ್ರೆ ಏನ್ ಮಾತಾಡ್ ನನಗೆ ಆಗ್ತಾ ಇಲ್ಲ. ಅಷ್ಟು ಮಾತಾಡ್ತಾ ಇದ್ವಿ. ಪ್ರಭಾವ ಅಂದ್ರೆ ಹಂಗಿಂಗಲ್ಲ, ನನ್ನ ಉಸಿರಲ್ಲೇ ಅವ್ರ ಬೆರ್ತ. ನಾನು ನನಗೆ ಗೊತ್ತಿಲ್ಲ, ನಾನು ಈ ಸಣ್ಣ ಹುಡುಗನಿಂದ ನಮ್ಮಅಮ್ಮ ಅವ್ರ ಪಿಕ್ಚರ್ನ ತೋರಿಸಿ, ನಮ್ಮ ತಾತ ರಾಜಕುಮಾರನೇ ಪಂಚಪ್ರಾಣ ಅವ್ರಿಗೆ, ಅವ್ರ ಪಿಕ್ಚರ್ನ ಮೈಸೂರಿನಿಂದ ಬಂದು ನಾನು ಕರ್ಕೊಂಡು ಪಿಕ್ಚರ್ ತೋರಿಸೋದು. ಅವಾಗೆಲ್ಲ ಗೀತಾಂಜಲಿ 70 ಪೈಸ ಟಿಕೆಟ್ ಮುಂದ್ಗಡೆ ಕರ್ಕೊಂಡು ಕೂರಿಸ್ಕೊ ಪಿಕ್ಚರ್ ತೋರಿಸೋದು. ಅಲ್ಲಿಂದ ನನ್ನ ಫ್ಯಾನ್, ನನ್ನ ಸೌಭಾಗ್ಯ ಅವ್ರ ಜೊತೆ ನಾನು ಬೆರೆಯುವಂಥದ್ದು, ಅವ್ರ ಹತ್ರ ನಾನು ಶಭಾಷಿಗಿರಿ ತಗೊಂಡಂಥದ್ದು ನನಗೆ ಅವಕಾಶ ಸಿಕ್ಕಿ. ಮತ್ತೆ ಎಲ್ಲರೂ ರಾಜ್ಕುಮಾರ್ನ ಆಕ್ಟರ್ ಆಗಿ ನೋಡ್ಬಿಟ್ರು, ನಾನೊಬ್ಬ ಸ್ವಂತನಾಗಿ ನೋಡಿದ್ರು. ಅವರಲ್ಲಿ ಬೇರೆ ಏನೋ ಇತ್ತು, ಯಾರಿಗೂ ಗೊತ್ತಿಲ್ಲ. ಅದು ನನಗೆ ಅದು ಗೊತ್ತಿದೆ. ನಾನು ಎಷ್ಟೋ ನನ್ನ ಬದುಕಿನ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೋಬಾರ್ದು. ತುಂಬ ನನ್ನ ಅನುಮಾನಗಳು ಹಿಂಗಿದೆ ಅಂತ ಅಂದಾಗ ಅಲ್ಲ ಹಂಗಲ್ಲ ಇದು ಹಿಂಗೆ ಅಂತ ಅದಕ್ಕೆ ಅರ್ಥ ಹೇಳಿದ್ರು. ಆ ತಾಳ್ಮೆಗೆ ಮತ್ತೆ ಅವರು ಬೆಳೆದಂತ ಇದಕ್ಕೆ ನಮ್ಮನ್ನೆಲ್ಲ ಹಂಗೆ ಬೆಳೆಸ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಷ್ಟೋ ಜನ ನಿರ್ಮಾಪಕರು ನನ್ನ ಹತ್ರ ಕೇಳೋದು, ಕುಮಾರ್ ಆಗ್ಬೋದೇನೋ ಬೇ ಒಂದ್ಸರಿ ಅವ್ರತ್ರ ಕೂರ್ಸಕ್ಕೆ ನಾನು ಕೇಳ್ಕೊತಾ ಇದ್ದೇನೆ. ಈ ಥರ ಒಬ್ಬ ನಿರ್ಮಾಪಕರು ಪುಲಿ ಆಸೆ ಕೊಡ್ತಾರೆ ನಿಮ್ಮ ಜೊತೆ ಕೂತ್ಕೋಬೇಕು. ಏ ಕರಿಯಾ ಕೂತ್ಕೊ ಮಾತಾಡ ಕರಿಯಾ ಅವ್ರನ್ನ ಅಂತಾರೆ. ಹೋಗಿ ಕೂತ್ಬಿಟ್ರೆ ಸಾಕು, ಏನು ಇಲ್ಲಿ ಕೂತ್ಕೋ ಜಾಗ ಬದ್ದಾಣು, ಉಯ್ಯಾಲೆ ಮೇಲೆ ಕೂತ್ಕೋ, ಅಲ್ಲಿಂದ ಅಲ್ಲೋಗು, ಊಟ ತಗೋಪ, ಅದು ತಿನ್ನು ಇದು ತಿನ್ನು. ಸಂಜೆ ಆದಮೇಲೆ ಅವರು ಗಡಿಯಾರದ ಕಡೆ ಹಿಂಗೆ ನೋಡೋರು, 5:30 to 6 ಗಂಟೆಗೆ ಹಚ್ಚು, ಅವಾಗ ಮಾತ್ರ ಬಿಟ್ಟು ಬರ್ತಾಯಿತು. ತುಂಬ ವಿಷಯ ಕಲ್ತಿದ್ದೀವಿ. ಒಬ್ಬ ರಾಜಕುಮಾರು ಅನ್ನೋದು ಬಂದು ಫ್ಯಾಮಿಲಿ ಅಂದ್ರೇನು, ಭಾಷೆ ಅಂದ್ರೇನು, ಸಿನಿಮಾ ಅಂದ್ರೇನು, ಅದ್ರ ಜೊತೆಲಿ ಕೆಲಸ ಮಾಡೋರು ಅಂದ್ರೇನು, ತಾನೇನು, ತಾನು ಹೆಂಗಿರಬೇಕು, ತನ್ನ ಕಡೇ ದಿನವು ಇನ್ನೇನೊಂದು 3-4 ಗಂಟೆನಲ್ಲಿ ಜೀವ ಹೋಗುತ್ತೆ ಅಂದ್ರೆ ಕೂಡ ಬಂದ್ಬಿಟ್ಟು ಒಬ್ಬ ಮಾಲಿ ಹತ್ರ ಕೂತ್ಕೊಂಡು ತಮಾಷೆ ಮಾಡ್ತಾರೆ. ಒಬ್ಬ ಮಾಲಿ ಹತ್ರ ಕೂತ್ಕೊಂಡು ಅವ್ರ ಹತ್ರ ತಮಾಷೆ ಮಾಡಿ ಮಾತಾಡ್ತಾರೆ. ಸಚ್ಚೆ ವಂಡ್ರ ಫುಲ್ ಸೋಲ್ ಅವರು. ಅವರಿಂದ ಬೇಜಾನು ಕಲ್ತಿದ್ದೀನಿ. ಅದು ಒಳಗಡೆನೆ ಇದೆ ಆ ಪ್ರೀತಿ. ಅವ್ರು ಹೇಳಿರೋ ಅಷ್ಟು ಮಾತು ಚಾಚು ತಪ್ಪು ಪಾಲಿಸ್ಕೊಂಡು ಹೋಗ್ತಾರೆ ಅನ್ನಿಸ್ತು. ಸಿಕ್ಕಾಪಟ್ಟೆ ನಾವು ಮಾತಾಡಿದ್ದೆ ಅದು ರಾಜಕುಮಾರ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಅಂತ ಅಂದ್ರೆ ಬಹುತೇಕ ನಾನು ರಾಯರ ಬಗ್ಗೆ ಮಾತಾಡಿ ಅವ್ರ ಬಾಯಿನಲ್ಲಿ ಕೇಳಬೇಕು, ಆ ಫೀಲ್ಗಳನ್ನ ಕೇಳಬೇಕು. ಅವರು ಬೆರೆತಿದ್ರು, ರಾಯರ ಜೊತೆನೆ ಇದ್ರು ಅವರು. ಆಮೇಲೆ ಆ ಸೌಭಾಗ್ಯ ಯಾರಿಗೆ ಬರ್ತದೆ? ನೀವು ಅವರು ರಾಯರ ಬಗ್ಗೆ ಮಾಡಿದಂಥ ಆ ಸಿನಿಮಾ ಮತ್ತು ಆ ಸಂಭಾಷಣೆ, ಅದು ವಿಶೇಷವಾಗಿ ಅವ್ರು ಬೃಂದಾವನಸ್ಥರ ಆಗ್ಬೇಕಾದ್ರೆ ಅವ್ರು ಮಾಡಿದಂಥ ಅಭಿನಯ ನೋಡಿಬಿಟ್ರೆ ಇವತ್ತೂ ಕೂಡ ನಿಜವಾದ ರಾಯರ ಭಕ್ತರಿಗೆ ಎಲ್ಲ ಒಂಥರ ಕಣ್ಣು ನೀರುಗಳು ಅಂದರೆ ಆ ಥರ ಪ್ರಕಾಯ ಪ್ರವೇಶ ಮಾಡಿದಂಥವ್ರು. ಅವರು ಸಿಕ್ಕದಂಥ ಸೌಭಾಗ್ಯ ಅದು ಎಲ್ರಿಗೂ ಸಿಗೋಲ್ಲ. ಅದು ಪರಮದೇವಿ ಭಕ್ತ ಅವರು. ಅವರು ಒಳಗಡೆ ಏನಾಯಿತು ಆಮೇಲೆ ಯಾರಿಗೂ ಗೊತ್ತಿಲ್ಲ. ಬ್ರಾಹ್ಮಣರು ಮಾತ್ರ ಬೆಳಗ್ಗೆ ಇದ್ರೆ ಸಂಧ್ಯಾ ವಂದನೆ ಮಾಡ್ತಾರೆ ಅನ್ನೋದಿತ್ತಲ್ಲ, ಅವ್ರು ಮಾಡ್ತಾ ಇದ್ರು. ಅದನ್ನು ಯಾರಿಗೂ ಗೊತ್ತಿಲ್ಲ. ಅದು ರಾಜ್ಕುಮಾರ್ ಅವರು ಸಂಧ್ಯಾ ವಂದನೆ ಮಾಡೋರು. ಅವರು ನನಗೆ ಹೇಳಿದ್ದು ಇವತ್ತು ನಾನು ಪಾಲಿಸ್ತಾ ಇದ್ದೀನಿ. ಇವತ್ತು ನಾನು ಮರೀದೆ ನನ್ನ ಎಲ್ಲ ಪೂಜೆ ಮುಗಿದ್ರೆ 28 ಶ್ಲೋಕವನ್ನು ನಾನು ಹೇಳಿಬಿಟ್ಟೆ ನಾನು ಆಚೆ ಬರೋದು. ಅವ್ರು ಅವತ್ತಿ ಮಾಡ್ತಾರೆ ಹಾಗೆ. ರಾಜ್ಕುಮಾರ್ ಎಲ್ಲೋ ಇದ್ರು ದೊಡ್ಡ ಸಂತ ಅವರು. ಅಯ್ಯೋಯ್ಯೋ ಅವ್ರಿಗೆ ಅವ್ರ ಬಗ್ಗೆ ನಾನು ಹೇಳ್ತೀನಲ್ಲ, ತುಂಬ ಜನ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಅವರ ಸರ್ಕಲಲ್ಲೂ ಎಷ್ಟೋ ಜನ ಗೊತ್ತಿಲ್ಲ ಆತ್ಮಕ್ಕೆ ಏನು ಬೆಲೆ ಇತ್ತು ಅಂತ ಗೊತ್ತಿಲ್ಲ. ಅಂಥ ಪವರ್ಫುಲ್ ಆತ್ಮ ಅದು. ತುಂಬ ಆಧ್ಯಾತ್ಮಿಕ, ತುಂಬ ಡೀಪಲ್ಲಿ ಹೋದಂತ ಗೊತ್ತಾಗುತ್ತೆ.